ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೂರ್ತಿ ಸರ್. ಇವತ್ತು ನವೆಂಬರ್ 1 ಕನ್ನಡ ರಾಜ್ಯೋತ್ಸವ. ಈ ತಿಂಗಳು ಪೂರ್ತಿ ಕನ್ನಡದ ಒಂದು ಹಬ್ಬ ನಡೆಯುತ್ತೆ. ಈಗ ಕನ್ನಡ ಅಕ್ಷರಗಳನ್ನು ಚೆನ್ನಾಗಿ ಬರೆಯೋದು ಹೇಗೆ ಅಂತ ನಾನು ಹೇಳೋದು ಇದು ತುಂಬ ಸೂಕ್ತ ಅಂತ ಅನಿಸುತ್ತೆ. ಈ ಎಲ್ಲ ನಾನು ಹೇಳುವಂಥ ವಿಚಾರ ಇವತ್ತು ಬೈ ಒನ್ ಗೆಟ್ ಒನ್ ಫ್ರೀ ಅಥವಾ ಗೆಟ್ ಫ್ರೀ ಅನ್ನೋ ಅಂಥ ತತ್ವದ ಮೇಲೆ ನಿಂತಿದೆ. ಅದು ಅಂದರೆ ಒಂದು ಅಕ್ಷರವನ್ನು ನಾವು ಬರೆಯೋದು ಚೆನ್ನಾಗಿ ಕಲಿತ್ರೆ ಅದರಿಂದ ಇನ್ನೊಂದಲ್ಲ ಇನ್ನೂ ಅನೇಕ ಅಕ್ಷರಗಳನ್ನು ಚೆನ್ನಾಗಿ ಬರೆಯೋದು ಕಲಿಬೋದು. ಎಂಥ ಒಳ್ಳೆ ಆಫರ್ ನೋಡಿ. ನೀವು ಮಾರ್ಕೆಟ್ಗೆ ಹೋಗಿ ಒಂದು ಸೋಪ್ ಕೊಂಡ್ಕೊಂಡ್ರೆ ಇನ್ನೊಂದು ಸೋಪ್ ಫ್ರೀ ಸಿಗುತ್ತೆ, ಒಂದು ಸೀರೆ ಕೊಂಡ್ಕೊಂಡ್ರೆ ಇನ್ನೆರಡು ಸೀರೆ ಫ್ರೀ ಸಿಗುತ್ತೆ. ಆದರೆ ಇಲ್ಲಿ ಒಂದು ಅಕ್ಷರ ನೀವು ಕೊಂಡ್ಕೊಂಡ್ರೆ ಅನೇಕ ಅಕ್ಷರಗಳು ನಿಮ್ಮದು ಸುಧಾರಿಸುತ್ತೆ. ಅದು ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ, ಅದರಲ್ಲಿ 37 ಅಕ್ಷರಗಳನ್ನು ಚೆನ್ನಾಗಿ ಬರೆಯೋದು ಹೇಗೆ ಅಂತ ನಾನು ನಿಮಗೆ ಈಗ ನಾನು ಹೇಳ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ ನಾವು ಸೊನ್ನೆಯನ್ನು ದುಂಡಾಗಿ ಬರೆಯೋದನ್ನು ಅಭ್ಯಾಸ ಮಾಡಿದ್ರೆ ಅದರಿಂದ ಕನ್ನಡ ವರ್ಣಮಾಲೆಯ ಒಟ್ಟು 10 ಅಕ್ಷರಗಳು ಸುಂದರವಾಗುತ್ತೆ ಅಂತ ಈಗ ಉದಾಹರಣೆ ಸಹಿತ ನಾನು ವಿವರಿಸ್ತೀನಿ. ಮೊದಲನೇದಾಗಿ ನಾವು ಸೊನ್ನೆಯನ್ನು ಬರೆದ್ರೆ ದುಂಡಿಗೆ ಇದೇ ಒಂದು ಅಕ್ಷರ. ಸ್ವರಗಳಲ್ಲಿ ನಾವು ಯೋಗ ವಾಹಗಳು ಅಂತ ಕರೀತಾರೆ, ಅದರಲ್ಲಿ ಅನುಸ್ವಾರ ಮತ್ತು ವಿಸರ್ಗ ಅಂತ ಹೇಳ್ತಾರೆ. ಅದರಲ್ಲಿ ಇದು ಅನುಸ್ವಾರ. ಅದು ಅಂಕಿತ ಅನ್ನುವಂಥ ನಾವು ಹೆಸರನ್ನ ನಾವು ಬರೀಬೇಕಂದ್ರೆ ಆ ಆದಮೇಲೆ ಈ ಅನುಸ್ವಾರವನ್ನು ನಾವು ಬರೀತೀವಿ. ಇನ್ನು ಇನ್ನೊಂದು ಸೊನ್ನೆಯನ್ನು ಬರೀತೀನಿ ನೋಡಿ. ಈಗ ಇದು ಸೊನ್ನೆ ಆಯಿತು, ಇದಕ್ಕೊಂದು ತಲೆಗಟ್ಟು ಕೊಟ್ಬಿಟ್ರೆ ಸಾಕು, ಇದು ರ ಅನ್ನೋ ಅಕ್ಷರ ಆಯಿತು, ಎರಡು ಅಕ್ಷರ ಆಯಿತು. ಮತ್ತೆ ಒಂದು ಸೊನ್ನೆಯನ್ನು ಬರೀತೀನಿ, ಇದಕ್ಕೂ ತಲೆಗಟ್ಟು ಕೊಟ್ಟು ಮಧ್ಯದಲ್ಲಿ ಒಂದು ಚುಕ್ಕೆ ಇಟ್ಟರೆ ಆಯಿತು, ಠ ಆಯಿತು, ಮೂರಕ್ಷರ ಆಯಿತು. ಮತ್ತೆ ಹಾಗೆ ಸೊನ್ನೆಯನ್ನು ಬರೆದು ತಲೆಗಟ್ಟು ಕೊಟ್ಟು ನಡುವೆ ಒಂದು ಗೆರೆ ಎಳೆದು ಹೀಗೆ ಸುತ್ತಿದ್ರೆ ಇದು ಇನ್ನೊಂದು ಅಕ್ಷರ ಈ ಅನ್ನೋದಾಯಿತು. ಮುಂದೆ ಸೊನ್ನೆ ಸುತ್ತಿ ಅದಕ್ಕೆ ಈ ಭಾಗವನ್ನು ಅದಕ್ಕೆ ಜೋಡಿಸಿದ್ರೆ ಇದು ಯಾ ಆಯಿತು. ಸೊನ್ನೆಯನ್ನು ಬರೆದು ತಲೆಗಟ್ಟು ಕೊಟ್ಟು ಅದಕ್ಕೂ ಒಂದು ಕೊಂಬು, ಇನ್ನೂ ಒಂದು ಕೊಂಬು ಕೊಟ್ಟು ಇದಕ್ಕೆ ಹೊಟ್ಟೆ ಸೀಳಿದ್ರೆ ಜ ಅಂತ ಮಹಾಪ್ರಾಣ ಆಯಿತು. ಇನ್ನು ಆ ಅನ್ನೋ ಅಕ್ಷರವನ್ನು ನೋಡಿ, ಸೊನ್ನೆನೇ ನೀವು ಬರೀರಿ ಬೇಕಾದ್ರೆ ಮೊದಲು ಸ್ವಲ್ಪ ಭಾಗ ಅದನ್ನು ಅಳಿಸಿ ನೋಡಿ, ಇಷ್ಟು ಮಾಡಿದ್ರೆ ಇದು ಆ ಆಗುತ್ತೆ. ಹಾಗೆ ಸೊನ್ನೆಯನ್ನು ನೀವು ಬರೆದು ಸ್ವಲ್ಪ ಭಾಗವನ್ನು ಅಳಿಸಿ ಇದಿಷ್ಟು ಭಾಗವನ್ನು ಹೀಗೆ ಬರೆದ್ರೆ ಇದು ಆ ಆಯ್ತು. ಹಾಗೆ ಸೊನ್ನೆಯನ್ನು ನೀವು ಬರೆದು ಸ್ವಲ್ಪ ಭಾಗ ಅಳಿಸಿ ಇದು ನೋಡಿ ಲಾ ಆಯ್ತು. ಸೊನ್ನೆಯನ್ನು ಬರೀರಿ, ತಲೆಗಟ್ಟು ಕೊಡಿ, ಕೆಳಗಡೆ ಸ್ವಲ್ಪ ಅಳಿಸಿದ್ರೆ ಗಾ ಆಯ್ತು. ಒಟ್ಟು 10 ಅಕ್ಷರಗಳಿದೆ ಇದರಲ್ಲಿ ನೋಡಿದ್ರ. ಸೊನ್ನೆ ಬರೆದ್ರೆ ಸಾಕು 10 ಅಕ್ಷರಗಳು ಚೆನ್ನಾಗಾಗುತ್ತೆ. ಇನ್ನೊಂದು ಬಾತುಕೋಳಿ ಅಕ್ಷರಗಳು ಅಂತ ಕರೀತಾರೆ. ಕೆಲವರು ಓ ಅನ್ನೋದನ್ನು ಬರೀತಾರೆ, ಹೀಗಿರುತ್ತೆ ಅದು, ಅದರದ್ದು ಕುತ್ತಿಗೆ ಹಿಂಗೆ ಚಾಚಿರೋ ಹಾಗಿರುತ್ತೆ. ಅದು ಇದು ಚೆನ್ನಾಗಿ ಕಾಣಿಸಲ್ಲ ಅದು. ಆದರೆ ನೋಡಿ, ಓ ಅನ್ನೋ ಅಕ್ಷರವನ್ನು ಈಗ ನಾನು ನಿಮಗೆ ಬರ ತೋರಿಸ್ತಾ ಇದ್ದೀನಿ. ಓ ಅನ್ನೋದನ್ನು ನೀವು ಹೀಗೆ ಬರೆದ್ರಿ ಅಂತ ಇಟ್ಕೊಡಿ. ಇದರಿಂದ ಎಷ್ಟು ಅಕ್ಷರಗಳು ಸುಧಾರಿಸುತ್ತೆ ಅನ್ನೋದನ್ನು ನೋಡೋಣಂತೆ. ಓ ಅನ್ನೋ ಅಕ್ಷರವನ್ನೇ ನಾನು ಬರೀತೀನಿ ಈಗ. ಇಲ್ಲಿ ಮೇಲೆ ಒಂದು ಕೊಂಬ್ ಕೊಟ್ಟರೆ ಓ ಅನ್ನೋ ಅಕ್ಷರ ಆಯ್ತಿದು, ಹಾಗೆ ಓ ಅಂತಲೇ ಬರೆಯೋಣ. ಇಲ್ಲಿ ಒಂದು ತಲೆಗಟ್ಟು ಥರ
ಇಳಿ ಅಂತ ಕರೀತಾರೆ. ಓ ಅಂತ ಆಯಿತು. ಇನ್ನೊಂದು ವರ್ಗೀಯ ವ್ಯಂಜನಗಳಲ್ಲಿ ಒಂದು ಅಕ್ಷರ ಬರುತ್ತೆ, ಇದು ಸ್ವಲ್ಪ ಅಪರೂಪ, ನಾವು ಜಾಸ್ತಿ ಉಪಯೋಗಿಸೋದಿಲ್ಲ ಇದನ್ನು. ಹೀಗೆ ಬರೆದು ಇನ್ನೊಂದು ಚುಕ್ಕೆ ಇಟ್ಟರೆ ಹಂಗ ಅಂತ ಕಾಗ ಗ ಗ ಹಂಗ ಅಂತ. ಇನ್ನು ಓ ಅನ್ನೋ ಅಕ್ಷರವನ್ನೇ ಬರೆದು ಇಲ್ಲೊಂದು ಅಡ್ಡ ಗೆರೆ ಎಳೆದು ತಲೆಗಟ್ಟು ಕೊಟ್ಟರೆ ಇವು ಯಾವ ಅಕ್ಷರ ಅಂತ ನಾನು ಹೇಳಬೇಕೋ ನಿಮಗೆ ಗೊತ್ತಾಗತ್ತೋ. ಛ ಆಯ್ತಿದ್ರು ಹಾಗೆ ಓ ಅನ್ನೋ ಅಕ್ಷರನೇ ನೀವು ಬರೀರಿ. ಹೀಗೆ ಕೊಡಿ, ಇದು ಜ ಆಯಿತು. ಓ ಅನ್ನೋ ಅಕ್ಷರ ಬರೆದು ಅಲ್ಲಿಗೆ ನೀವು ಸ್ವಡಿ ಒಂದು ಸ್ವಲ್ಪ ಮೇಲೆ ತಗೊಂಡೋಗಿ ಬಾ. ಓ ಅನ್ನೋ ಅಕ್ಷರನೇ ಸುಂದರವಾಗಿ ಬರೆದು ಮೇಲ್ಗಡೆ ಒಂದು ತಲೆಗೆಟ್ಕೊಟ್ಟು ಹೊಟ್ಟೆ ಸೀಳಿದ್ರೆ ಇದು ಬಾ ಆಯಿತು. ನೋಡಿ, ಓ ಅನ್ನೋ ಒಂದು ಅಕ್ಷರ ನೀವು ಚೆನ್ನಾಗಿ ಬರೆದ್ರೆ ಒಟ್ಟು ಎಂಟು ಅಕ್ಷರಗಳು ನಿಮ್ದು ಸುಂದರವಾಗತ್ತೆ. ಇನ್ನು ಕೆಲವು ಅಕ್ಷರಗಳಿದೆ. ಈಗ ನೋಡಿ, ವಾ ಅನ್ನೋ ಅಕ್ಷರವನ್ನ ನಾನು ಬರೀತೀನಿ. ಇದು ವಾ. ವಾ ಯಾವಾಗ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಇಡೀ ಅಕ್ಷರದ ಭಾಗ ಎಷ್ಟಿದೆಯೋ ಅಷ್ಟು ಅಗಲ ನೀವು ತಲೆಗಟ್ಟು ಕೊಡ್ಬೇಕು. ಕೆಲವರು ವಾ ಹೀಗೆ ಬರೀತಾರೆ, ಇದು ತಪ್ಪು. ಅದು ಅಕ್ಷರ ಇಷ್ಟು ಅಗಲ ಇದೆ, ತಲೆಗಟ್ಟು ಮಾತ್ರ ಇಷ್ಟಿದೆ, ಇದು ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗೆ ಈಗ ವಾ ಅನ್ನೋ ಅಕ್ಷರವನ್ನೇ ನಾನು ಬರೀತೀನಿ ನೋಡಿ. ವಾ ಆಯ್ತಲ್ವಾ, ಅದಕ್ಕೆ ಮುಂದೆ ಒಂದು ಕೊಂಪ್ ಕೊಟ್ರೆ ಮಾ ಆಯ್ತು ಇನ್ನೊಂದು ಅಕ್ಷರ. ವಾ ಅನ್ನೋದನ್ನೇ ಮತ್ತೆ ಬರೀತೀನಿ. ವಾ ಆಯ್ತು. ಇದಕ್ಕೆ ಮಧ್ಯದಲ್ಲಿ ಒಂದು ಸಣ್ಣ ಸೊನ್ನೆ ಸುತ್ತಿದ್ರೆ ಪ ಆಗತ್ತೆ. ಎಚ್ಚರಿಕೆ ಇರಲಿ, ಈ ಪ ಇದೆಯಲ್ಲ ಮಧ್ಯದಲ್ಲಿರಬೇಕು. ಈ ಕಡೆ ಪಕ್ಕದಲ್ಲಿ ನೀವು ಎಳೆದ್ರೆ ಚೆನ್ನಾಗಿರಲ್ಲ. ಇದನ್ನು ನಾನು ಬಿಂದಿ ಅಕ್ಷರ ಅಂತ ಕರಿತೀನಿ. ಹೆಂಗಸರು ಹಣೆಗೆ ಬಿಂದಿ ಇಟ್ಕೊಳ್ಳುವಾಗ ಹೇಗೆ ಮಧ್ಯದಲ್ಲಿ ಇಡ್ತಾರೆ ನೋಡಿ, ಇಲ್ಲಿಡ್ತಾರೆ ಯಾರಾದರೂ, ಹಾಗೆ ಇದನ್ನು ಮಧ್ಯದಲ್ಲಿಡಬೇಕು. ಇದು ವಾ. ಇನ್ನು ವಾ ಅನ್ನೋ ಅಕ್ಷರವನ್ನೇ ನಾನು ಬರೀತೀನಿ. ವಾ ಆಯಿತು. ಮಧ್ಯದಲ್ಲಿ ಸೊನ್ನೆನೂ ಸುತ್ತೀನಿ. ಕೆಳಗಡೆ ಅದರದ್ದು ಹೊಟ್ಟೆ ಸೀಳಿದ್ರೆ ಫಾ ಅನ್ನೋ ಮಹಾಪ್ರಾಣ ಆಯಿತು. ಮತ್ತೆ ವಾ ಅನ್ನೋ ಅಕ್ಷರವನ್ನೇ ಬರೀತೀನಿ. ಮಧ್ಯದಲ್ಲಿ ಸೊನ್ನೆನೂ ಇಡ್ತೀನಿ. ಹೀಗೆ ಇದನ್ನು ಸೀಳಿದ್ರೆ ಅದು ಶ ಆಯಿತು. ಸೊ ಈಗ ವಾ ಅನ್ನೋ ಅಕ್ಷರವನ್ನು ನೀವು ಚೆನ್ನಾಗಿ ಬರೆಯೋದು ಕಲಿತರೆ ಒಟ್ಟು ಐದು ಅಕ್ಷರಗಳು ಚೆನ್ನಾಗಾಗುತ್ತೆ. ಅಂದರೆ ಇದು ಬೈ ಒನ್ ಗೆಟ್ ಫೋರ್ ಫ್ರೀ ಅಂತ. ಅದು ಇನ್ನು ಮುಂದಿನ ಒಂದು ಗುಂಪಿದೆ, ಅದೆಲ್ಲ ಬೈ ಒನ್ ಗೆಟ್ ಒನ್ ಫ್ರೀ. ಬೈ ಒನ್ ಅಂದರೆ ನೀವು ನಿಜವಾಗ್ಲೂ ಕೊಂಡುಕೊಳ್ಳೋದಲ್ಲ, ಅದನ್ನು ಒಂದು ಅಕ್ಷರವನ್ನು ನೀವು ಚೆನ್ನಾಗಿ ಬರೆಯೋದು ಕಲಿತ್ರೆ ಅನಾಯಾಸವಾಗಿ ಇನ್ನೊಂದು ಅಕ್ಷರ ಕೂಡ ಚೆನ್ನಾಗಿ ಬರೆಯೋದು ಬರುತ್ತೆ ಅನ್ನೋದರ ಅರ್ಥ ಅದು. ಈಗ ನೋಡಿ, ಸ್ವರಗಳಲ್ಲಿ ನಾವು ಊ ಅನ್ನೋದು ಹೇಗೆ ಬರೀತೀವಿ. ಇದನ್ನು ಚೆನ್ನಾಗಿ ಬರೆಯೋದು ಕಲಿತ್ರೆ ನಿಮಗೆ ಅನಾಯಾಸವಾಗಿ ಇನ್ನೊಂದು ಅಕ್ಷರನೂ ಬರುತ್ತೆ. ನೋಡಿ, ಇಲ್ಲಿಂದ ಸ್ವಲ್ಪ ಮುಂದೆ ಹೇಳಿದ್ರೆ ಊ ಅಂತ ಆಯಿತು. ಹಾಗೇನೆ ಏ ಅನ್ನೋ ಅಂತ ಅಕ್ಷರವನ್ನು ನೀವು ಚೆನ್ನಾಗಿ ಬರೆದ್ರೆ ಅದರ ಜೊತೆ ಜೊತೆಗೇನೆ ನಿಮಗೆ ಏ ಅನ್ನೋ ಅಕ್ಷರನೂ ಬರುತ್ತೆ. ಏತ್ವ ಇದು. ಹಾಗೆ ಈ ಅನ್ನೋ ಅಂತ ಒಂದು ಸ್ವರಾಕ್ಷರ ಇದೆ, ಈ ಅಂತ. ಈ ಅನ್ನೋದನ್ನ ಇನ್ನೊಂದ್ಸರಿ ಬರೀರಿ ಬೇಕಾದ್ರೆ. ಇಲ್ಲಿ ಮೇಲಿನಿಂದ ಒಂದು ಕೊಂಬನ್ನು ಇಳಿಸಿ ಇದು ಜ್ಞಾ ಆಗುತ್ತೆ. ಚ ಚ ಜ ಜ ಜ್ಞಾ ನೋಡಿದ್ರ ಬೈ ಒನ್ ಗೆಟ್ ಒನ್ ಫ್ರೀ. ಹಾಗೇನೆ ಖ ಅನ್ನೋ ಒಂದು ಅಕ್ಷರ ಇದೆ, ಇದು ವ್ಯಂಜನ. ಇದು ಖ ಖ
ಮಹಾಪ್ರಾಣ ಎರಡನೇ ಕಾಯ್ದ. ಈ ಖಾ ಅನ್ನೋದನ್ನೇ ನೀವು ಬರೀರಿ, ಅದಕ್ಕೆ ತಲೆಗಟ್ಟು ಮತ್ತು ಒಂದು ಕೊಂಬು ಕೊಟ್ಟರೆ ಅದು ರೂ ಆಗುತ್ತೆ. ಇದು ಬೈ ಒನ್ ಗೆಟ್ ಒನ್ ಫ್ರೀ ಅಕ್ಷರ. ಹಾಗೆ ದಾ ಅನ್ನೋ ಅಕ್ಷರ ಕೂಡ ಇದೆಯಲ್ಲ, ಇದೇ ಗುಂಪಿಗೆ ಸೇರುತ್ತೆ. ಇದು ದಾ. ದಾ ಅನ್ನೋದನ್ನೇ ಇನ್ನೊಂದು ಸರಿ ಬರೀರಿ, ತಲೆಗಟ್ಟು ಕೊಡಿ, ಇದು ಹೊಟ್ಟೆ ಸೀಳಿದ್ರೆ ದಾ ಆಗುತ್ತೆ. ಬೈ ಒನ್ ಗೆಟ್ ಒನ್ ಫ್ರೀ. ಹಾಗೆ ಸ್ವಲ್ಪ ದಾದಲ್ಲೇ ಸ್ವಲ್ಪ ವ್ಯತ್ಯಾಸ, ಇಲ್ಲೊಂದು ಸೊನ್ನೆ ಸೊನ್ನೆ ಸುತ್ತೀರ, ಇದು ಡಾ ಆಯಿತು. ಇನ್ನೂ ಒಂದ್ಸರಿ ಡಾ ಅನ್ನೋದನ್ನೇ ಬರೀರಿ, ಇದ್ರದ್ದು ಹೊಟ್ಟೆ ಸೀಳಿ, ಡಾ ಆಯಿತು. ಬೈ ಒನ್ ಗೆಟ್ ಒನ್ ಫ್ರೀ. ಹಾಗೇನೆ ನಾ ಅನ್ನೋ ಅಕ್ಷರ ಇದೆ, ಇನ್ನೂ ಒಂದ್ಸರಿ ನಾ ಅನ್ನೋ ಅಕ್ಷರನೇ ಬರೀತೀನಿ. ಆದರೆ ಇದಕ್ಕೆ ಮಧ್ಯದಲ್ಲಿ ಸೊನ್ನೆ ಕೊಡ್ತೀನಿ, ಬಿಂದಿ ಅಕ್ಷರ. ಬೈ ಒನ್ ಗೆಟ್ ಒನ್ ಫ್ರೀ. ಒಟ್ಟು ಎಷ್ಟು ಅಕ್ಷರಗಳಾಯಿತು ಅಂತ ಲೆಕ್ಕ ಹಾಕೋಣ. ಇದು ಒಟ್ಟು ಹತ್ತಿದೆ, ಇದು ಎಂಟಿದೆ, ಇದು ಒಟ್ಟು ಐದು ಅಕ್ಷರಗಳಿದೆ. ಇನ್ನು ಇದೊಂದು ಜೊತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎರಡು ಹದಿನಾಲ್ಕು ಅಕ್ಷರಗಳು, ಇದು ಒಟ್ಟು ಕೂಡಿಸಿದ್ರೆ 37 ಅಕ್ಷರಗಳ. ನೋಡಿದ್ರ ಕನ್ನಡ ವರ್ಣಮಾಲೆಯಲ್ಲಿ ಇರೋದೇ 49 ಅಕ್ಷರ, ಅದರಲ್ಲಿ 37 ಅಕ್ಷರವನ್ನು ಬೈ ಒನ್ ಗೆಟ್ ಫ್ರೀ ಅನ್ನೋ ಸೂತ್ರ ಆಧರಿಸಿ ನೀವು ಚೆನ್ನಾಗಿ ಕಲಿಬೋದು. ಈ ನವಂಬರ್ ತಿಂಗಳು ಕನ್ನಡ ರಾಜ್ಯೋತ್ಸವ ನಡೆಯುತ್ತಲ್ಲ, ಇದರಲ್ಲಿ ಇದನ್ನು ನೀವು ಚೆನ್ನಾಗಿ ಕಲಿತ್ಬಿಡಿ. ನೋಡಿ, ನಮ್ಮ ರಾಜ್ಯದಲ್ಲಿ ಸುಮಾರು 7 ಕೋಟಿ ಕನ್ನಡಿಗರು ನಾವಿದ್ದೀವಿ. ನಾನು ನೋಡ್ತೀನಿ ನೀವು ಎಷ್ಟು ಜನ ಕನ್ನಡಿಗರಿಗೆ ಇದನ್ನು ತಲುಪಿಸ್ಲಿಕ್ಕೆ ಸಾಧ್ಯ ನೋಡೋಣ. ಹೇಗೆ ತಲುಪಿಸೋದು ಅನ್ನೋದು ಗೊತ್ತಿದೆ ಅಲ್ವಾ? ನಮಸ್ಕಾರ.